ಫ್ರೆಂಡ್ಸ್, ಇವರು ಮನೆ ಅಳಿಯನ ಸಲುವಾಗಿ ಮಾಹಿತಿಯನ್ನು ನಮಗೆ ಕಳಿಸ್ಕೊಟ್ಟಿದ್ದಾರೆ. ಬನ್ನಿ, ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ. ಇವರ ಪ್ರೊಫೈಲ್ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ನಿಮಗೆ ಇನ್ನೂ ಯಾರು ಸೆಟ್ ಆಗಿಲ್ವಾ, ಚಿಂತೆ ಬಿಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ದಿನ ವಾಚ್ ಮಾಡಿ ನಾವು ನಿಮಗೆ ಸೆಟ್ ಆಗೋ ಥರ ಮಾಡ್ತೀವಿ. ಫ್ರೆಂಡ್ಸ್, ಇವರ ಒಟ್ಟು ಆಸ್ತಿ ಬಂದು 6 ಎಕರೆ ನೀರಾವರಿ ಜಮೀನು, ಒಂದು ಮನೆ, ಒಂದು ಟ್ರ್ಯಾಕ್ಟರ್, ಜೊತೆಗೆ 21 ಲಕ್ಷ ಹಣ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಇವರು ಮನೆಯಲ್ಲಿಯೇ ಇರ್ತಾರಂತೆ, ಬೇರೆ ಕಡೆ ಎಲ್ಲೂ ಕೆಲಸಕ್ಕೆ ಇವರ ತಂದೆ ಕಳಿಸಲ್ವಂತೆ. ತಾಯಿ ಮತ್ತು ತಂದೆ ಜೊತೆಗೆ ಇವರ ಚಿಕ್ಕಪ್ಪನ ಮಗ ಮನೆಯಲ್ಲಿ ಇರೋದಂತೆ. ಫ್ರೆಂಡ್ಸ್, ಇದು ಇವರ ಜಮೀನು, ನೀವಿಲ್ಲಿ ನೋಡಬಹುದು ಅಡಿಕೆ ತೋಟ ಇದೆ. ಮತ್ತು ಇವರು ಹೆಚ್ಚಾಗಿ ಬೋರ್ವೆಲ್ ನೀರಿನ ಸೌಲಭ್ಯ ಇರುವ ಕಾರಣ ಬೇಸಿಗೆ ಮತ್ತು ಮಳೆಗಾಲದಲ್ಲಿ ಭತ್ತ ಬೆಳೀತಾರಂತೆ. ಇನ್ನು ಅಡಿಕೆ ಗಿಡಗಳನ್ನು ಹಚ್ಚಿ 11 ವರ್ಷ ಆಯ್ತಂತೆ. ಕಳೆದ 4 ವರ್ಷದಿಂದ ಫಸಲು ಕೊಡೋದಾಗಿ ಹೇಳ್ಕೊಂಡಿದ್ದಾರೆ. ಇದು ಇವರ ಟ್ರ್ಯಾಕ್ಟರ್, ಮಹೀಂದ್ರ 415 39 HP ಟ್ರ್ಯಾಕ್ಟರ್. ಪವರ್ ಸ್ಟೇರಿಂಗ್ ಮತ್ತು ಆಯಿಲ್ ಬ್ರೇಕ್ ಇದೆ. 2 ವರ್ಷ ಆಯ್ತಂತೆ ಗಾಡಿ ತೊಗೊಂಡು. ಎಲ್ಲ ತರಹದ ರಂಟೆ, ಟ್ರಾಲಿ, ರೋಟರ್ ಇದೆಯಂತೆ. ಫ್ರೆಂಡ್ಸ್, ಇವರು ಈ ಮೊದಲು ಮದುವೆ ಆಗಿದ್ರಂತೆ, ಆದರೆ ಅವರು ಈಗ ಇಲ್ಲವಂತೆ. ಜೊತೆಗೆ ಹುಡುಗರು ಇಲ್ಲ ಅಂತ ಮಾತ್ರ ಹೇಳಿದ್ದಾರೆ. ಫ್ರೆಂಡ್ಸ್, ಇವರಿಗೆ ವರ ಯಾವ ರೀತಿ ಇರಬೇಕು ಅಂದರೆ, ಎಲ್ಲವನ್ನ ಸರಿದೂಗಿಸ್ಕೊಂಡು ಹೋಗುವ ಮನೆ ಅಳಿಯಬೇಕಂತೆ. ಅವರಿಗೆ ಸ್ವಲ್ಪ ಅಕ್ಷರ ಜ್ಞಾನ ಇರಬೇಕು ಅಷ್ಟೇ, ಅದಿದ್ರೆ ಸಾಕು ಯಾವುದೇ ವರ್ಗದವರಾದರೂ ಓಕೆ ಅಂತ ಹೇಳ್ಕೊಂಡಿದ್ದಾರೆ. ಇನ್ನು ಇವರ ಮಾಹಿತಿ ಹೀಗಿದೆ ಫ್ರೆಂಡ್ಸ್. ಇವರ ಹೆಸರು ಬಂದು ಪಿ ವಿ ಪುಷ್ಪಾವತಿ ಅಂತ. ಇವರ ತಂದೆ ಹೆಸರು ಪರಮೇಶಪ್ಪ, ತಾಯಿ ಶಾರದಾ. ಇವರು ಸೆಕೆಂಡ್ ಇಯರ್ ಪಿ ಯು ಸಿವರಿಗೆ ಓದಿದಾರಂತೆ. ಇವರ ಹಾಬಿ, ಸಂಜೆ ಟೈಮಲ್ಲಿ ಪಕ್ಷಿಗಳಿಗೆ ಕಾಳು ಹಾಕೋದು ಇವರ ಪ್ರಮುಖ ಹವ್ಯಾಸವಂತೆ. ಇವರು ಊರು ಬಂದು ಹಾವೇರಿ ಜಿಲ್ಲೆ ರಾಣೆಬೆನ್ನೂರು. ಇವರಿಗೆ ಈಗ 33 ವಯ ಇದೆ ಅಂತ ಹೇಳಿದ್ದಾರೆ ಫ್ರೆಂಡ್ಸ್. ಇವರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಎಲ್ಲ ಚೆಕ್ ಮಾಡಿ ಒಬ್ಬರಿಗೆ ರಿಪ್ಲೈ ಮಾಡ್ತಾರೆ.